ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಪುತ್ರ ಮಾಡಿದಂತಹ ತಪ್ಪಿಗೆ ರುದ್ರೇಶ್ಗೆ ಶಿಕ್ಷೆ. ಹೊರಕೆಯ ಕುರಿಯಾಗೋದಕ್ಕೆ ಈಗ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಡಿ ಕೆ ಸುರೇಶ್ ವಿರುದ್ಧ ಸ್ಪರ್ಧೆಯನ್ನು ಮಾಡೋದಕ್ಕೆ ಬಿಜೆಪಿ ಈಗ ಸರಿಯಾದ ಅಭ್ಯರ್ಥಿ ಸಿಗ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದಕ್ಕೆ 5 ವರ್ಷಗಳಿಂದ ತಯಾರಿ ಮಾಡಿಕೊಂಡಿದ್ದಂತಹ ರಾಮನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರುದ್ರೇಶ್ಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರು ನಿರಾಕರಿಸಿದ್ದಾರೆ. ಹೋದಂತಹ ಹಿನ್ನೆಲೆಯಲ್ಲಿ ರುದ್ರೇಶ್ ಅವರೇ ಚಂದ್ರಶೇಖರ್ ಅವರನ್ನ ಪಕ್ಷಕ್ಕೆ ಕರ್ಕೊಂಡು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆ ಹಿನ್ನೆಲೆಯಲ್ಲಿ ಆ ಏನು ಘಟನಾವಳಿಗಳು ಆದವು, ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಷ್ಟ್ರೀಯ ನಾಯಕರು ಕೂಡ ಬಿಜೆಪಿ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡಿದ್ರು. ಎಲ್ಲ ಡೆವಲಪ್ಮೆಂಟ್ಸ್ ಆದ ನಂತರ ಈಗ ಸಿ ಪಿ ಯೋಗೇಶ್ವರ್ ಅವರನ್ನೇ ಡಿ ಕೆ ಸುರೇಶ್ ಅವರ ವಿರುದ್ಧ ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ಪ್ಲಾನನ್ನು ಬಿಜೆಪಿ ಮುಖಂಡರು ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ ಉಪಚುನಾವಣೆ ಸಂದರ್ಭದಲ್ಲಿ ಏನು ಸಿ ಎಂ ಲಿಂಗಪ್ಪನವರ ಪುತ್ರ ಎಲ್ ಚಂದ್ರಶೇಖರನ್ನ ಬಿಜೆಪಿಗೆ ಕರೆತಂದಿದ್ದು ರುದ್ರೇಶ್ ಅವರು. ಆ ಹಿನ್ನೆಲೆಯಲ್ಲಿ ಎಲ್ ಚಂದ್ರಶೇಖರ್ ಚುನಾವಣೆಗೆ 2 ದಿನ ಇರುವಂಥ ಸಂದರ್ಭದಲ್ಲಿ ಕೈಕೊಟ್ಟು ವಾಪಸ್ ಕಾಂಗ್ರೆಸ್ಗೆ ಹೋಗಿಬಿಟ್ಟಿದ್ರು. ಇದು ಬಿಜೆಪಿ ನಾಯಕರಿಗೆ ತೀವ್ರ ಇರುಸು ಮುರುಸು ಕೂಡ ತಂದುಬಿಟ್ಟಿತ್ತು. ಅದರಲ್ಲೂ ಜಿಲ್ಲಾಧ್ಯಕ್ಷ ರುದ್ರೇಶ್ ವಿರುದ್ಧ ಯಡಿಯೂರಪ್ಪನವರು ಕೂಡ ಕೋಪಗೊಂಡಿದ್ದರು. ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತಹ ರುದ್ರೇಶ್ ಕನಸು ಮುರಿದು ಬಿದ್ದಿದೆ ಅಂತಲೇ ಹೇಳ್ಬೋದು. ಇದೇ ವೇಳೆ ಆಪರೇಷನ್ ಕಮಲಕ್ಕೆ ಯಡಿಯೂರಪ್ಪನವರ ಜೊತೆ ಕೈಜೋಡಿಸಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಂತಹ ಏನು ಮಾಜಿ ಶಾಸಕ ಸಿ ಪಿ ಯೋಗೇಶ್ವರ್ ಯಡಿಯೂರಪ್ಪನವ್ರಿಗೂ ಕೂಡ ಹತ್ತಿರ ಇದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಇರುವಂತಹ ಒಬ್ಬ ಪ್ರಭಾವಿ ನಾಯಕ ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆಗೆ ಡಿ ಕೆ ಸಹೋದರರ ಪಾಲರಿಗೆ ಮೊದಲಿನಿಂದಲೂ ಪಾರಂಪರಿಕವಾಗಿ ರಾಜಕೀಯ ಒಂದು ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ. ಗೆಲುವು ಸಾಧ್ಯವಾಗದೆ ಹೋದರೂ ಕೂಡ ಎಲ್ಲೊಂದು ಕಡೆಗೆ ಟಫ್ ಫೈಟ್ ಆಗಬಹುದು ಸಿ ಪಿ ಯೋಗೇಶ್ವರ್ ಮತ್ತು ಡಿ ಕೆ ಸುರೇಶ್ ನಡುವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ಲಾನನ್ನು ಯಡಿಯೂರಪ್ಪನವರು ಮಾಡಿದಂತೆ ಕಂಡು ಬರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮಾಜಿ ಎಮ್ ಎಲ್ ಸಿ ಅಶ್ವಥ್ ನಾರಾಯಣ್ ಕೂಡ ಬೆಂಗಳೂರು ಗ್ರಾಮಾಂತರದಿಂದಲೇ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ಗಾಗಿ ಲಾಭ್ಯನ ಮಾಡ್ತಿದ್ದಾರೆ. ಆದರೆ ಯಡಿಯೂರಪ್ಪನವರು ಅಶ್ವಥ್ ನಾರಾಯಣ್ ಅವ್ರಿಗೆ ಆಗಲಿ ಅಥವಾ ಪಕ್ಷದ ಮುಖಂಡರಾಗಲಿ ಅವ್ರ ಬಗ್ಗೆ ಒಲವನ್ನು ತೋರಿಸ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಸಿ ಪಿ ಯೋಗೇಶ್ವರ್ ಅವರೇ ಈ ಕ್ಷೇತ್ರದಿಂದ ಕಣಕ್ಕಿಳಿಯುವಂಥ ಸಾಧ್ಯತೆ ಹೆಚ್ಚಾಗಿದೆ.